ಹೀಗೆ ಭಾವಚಿತ್ರದಲ್ಲಿ ಕಾಣುತ್ತಿರುವ ಈಕೆಯ ಹೆಸರು ಅಮ್ಮ ಜಾನ್. ಆಂಧ್ರದ ಕದಿರಿ ಮೂಲದವಳು. ಇನ್ನು ಹದಿಹರೆಯ ವಯಸ್ಸು. ಮದುವೆಯಾಗಿ ಮಗನಿದ್ದಾನೆ. ಆದರೆ ಈಕೆಯ ಮೊದಲನೆಯ ಗಂಡ ಕೈಕೊಟ್ಟ ಕಾರಣ ಕರ್ನಾಟಕದ ನೂತನ ವಿಜಯನಗರ ಜಿಲ್ಲೆಯ ಗೌಜೆಂಬ ವ್ಯಕ್ತಿಯನ್ನು ಮದುವೆಯಾಗಿ ಬೆಂಗಳೂರಿನಲ್ಲಿ ವಾಸವಾಗಿದ್ದಳು. ಆದರೆ ತವರು ಮನೆ ಕದರಿಗೆ ಹೋಗುವ ಮಾರ್ಗದ ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿ ಹೊನ್ನೇನಹಳ್ಳಿ ಗೇಟ್ ಬಳಿ ಯೂಟರ್ನ್ ಮಾಡಲು ರಸ್ತೆ ಬದಿಯಲ್ಲಿ ನಿಂತಿದ್ದಾಗ ಯಮಸ್ವರೂಪಿಯಾಗಿ ಬಂದ ಚಿಕ್ಕಬಳ್ಳಾಪುರದ KA 40 5832 ಸಂಖ್ಯೆಯ SLV ಬಸ್ಸೊಂದು ಅತಿ ವೇಗವಾಗಿ ಬಂದು ದಂಪತಿ ನಿಂತಿದ್ದ ಸ್ಕೂಟಿಗೆ ಡಿಕ್ಕಿ ಹೊಡೆದಿದೆ. ಆಗ ಸ್ಕೂಟಿಯಲ್ಲಿದ್ದ ಅಮ್ಮ ಜಾನ್ ಗೌಜ್ ಮಗ ರಿಹಾನ್ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಸಡನ್ ಆಗಿ ಅತಿ ವೇಗದಲ್ಲಿ ಬಂದು ಗುದ್ದಿ ಇಲ್ಲ ಸ್ಪಾಟಲ್ಲಿ ಮೂವರು ತೀರೋಗ್ಬಿಟ್ಟಿದ್ದಾರೆ. ಇದರಿಂದ ಸಾರ್ವಜನಿಕರಿಗೆ ತುಂಬ ಸಮಸ್ಯೆ ಆಗಿದೆ ಸರ್. ಇಲ್ಲಿ ಇದೇ ಥರ ಸುಮಾರು ಅಪಘಾತಗಳನ್ನು ಆಗಿದ್ದಾವೆ. ಇದನ್ನು ಹೆಚ್ಚು ಸಾರ್ವಜನಿಕರಿಗೆ ತುಂಬ ಸಮಸ್ಯೆ ಆಗಿದೆ. ಅದರಿಂದ ನೋಡು ಬಾಗೇಪಲ್ಲಿ ಕಡೆಯಿಂದ ಅತಿ ವೇಗದಲ್ಲಿ ಬರ್ತಾವೆ ಗಾಡಿಗಳು. ಇಲ್ಲಿ ಟರ್ನಿಂಗ್ ಪಾಯಿಂಟ್ ಬೇರೆ ಐತೆ ತಿಳ್ಕೊಳ್ಳೋದಕ್ಕೆ. ಅದರಿಂದ ಹಿಂದು ಮುಂದೆ ನೋಡೋದಿಲ್ಲ, ನಿಂತು ಅಲ್ಲಿ ಕಟ್ ಮಾಡ್ಕೊಳ್ಳೋಕ್ಕೂ ಜಾಗ ಇಲ್ಲ. ಬಂದು ಬೇಗ ಇದಾಗ್ತದೆ, ಅಪಘಾತಗಳು ಹೆಚ್ಚೆತ್ಕೊಳ್ಬೇಕು. ಇದು ಒಂದು ಬ್ರಿಡ್ಜ್ ಥರ ಒಂದು ಮಾಡಿಕೊಟ್ರೆ ಇದು ತುಂಬ ಅನುಕೂಲ ಆಗುತ್ತೆ. ಇದೆ ಸರ್ ಇಲ್ಲಿ ಓಪನ್ ಇರೋದು ಸರ್, ಅದನ್ನು ಕ್ಲೋಸ್ ಮಾಡಿಸಿ ಬ್ರಿಡ್ಜ್ ಥರ ಮಾಡಿಕೊಡ್ಬೇಕು ಸರ್. ಇಂಥವು ಬೇಜಾನು ಸುಮಾರು ನಡೆದಿದೆ ಸರ್. ಬೆಳಗ್ಗೆ ಅದು ಅವ್ರು ನಿಂತು ತಿರ್ಕೊಳ ಅಂತ ನಿಂತಿದ್ರು ಪಾಪ ಬೈಕಲ್ಲಿ, ಬಂದು ಸಡನ್ನಾಗಿ ಇದಾಯ್ತು ಸರ್. ಅತಿ ಸ್ಪೀಡ್ ಸರ್. ಇಲ್ಲಿ ನಮ್ಮ ಒನ್ನೆನಹಳ್ಳಿ ಗೇಟಲ್ಲಿ ಚಿಕ್ಕಬಳ್ಳಾಪುರ ಕಡೆಯಿಂದ ಮೂರು ಜನ, ಒಂದು ಹೆಂಗಸು ಇಬ್ಬರು ಗಂಡಸರು, ಮೂರು ಜನ ಟೂ ವೀಲರಲ್ಲಿ ಬಂದರು. ಬಂದರೆ ಪಾಪ ಅವರು ನ್ಯೂಟರ್ನ್ ಮಾಡೋದ್ರೆ ನಿಲ್ಲಿಸಿದ್ರು. ಇಲ್ಲಿ ಅವ್ರ ಅಡ್ಡ ಏನು ದೂರಿಲ್ಲ. ನಾನು ಮನೆಯಿಂದ ಇಲ್ಲೇ ನಮ್ಮ ಪಕ್ಕದಲ್ಲ ಮನೆ, ನಾನು ತೋಟ ಹತ್ರ ಹೋಗೋಕ್ಕೆ ಬಂದೆ. ಅಲ್ಲೇ ಹೋಟ್ಲ ಹತ್ರ ಟೀ ಕುಡ್ಕೊಂಡು ನಿಂತ್ಕೊಂಡು ನೋಡ್ತಾಯಿದ್ದೆ. ಅವ್ರು ನಿಂತ್ಕೊಂಡು ಇಲ್ಲಿ ಪಾಪ ತಿರ್ಸ್ಕೊಂಡೋಗಿದ್ರು. ಬಾಗೇಪಲ್ಲಿ ಕಡೆಯಿಂದ ಬಸ್ ಬಂತು, ಸಿವಿಲ್ ಬಸ್, ಸುಮಾರು ಒಂದು 120-130 ಕಿಲೋ ಸ್ಪೀಡಲ್ಲಿತ್ತು. ಆವಾಗ ಬಂದಾಗ ಪಾಪ ಅವ್ರು ಇದು ಮಾಡಿದ್ರೆ ನಿಲ್ಸ್ಕೊಂಡೋದಕ್ಕೆ ಡಿವೈಡ್ರ್ ಮೇಲೆ, ಪಾಪ ನಿಲ್ಸಿರೋ ನಿಂತ್ಕೊಂಡಿರೋರ ಮೇಲೆ ಡಿವೈಡ್ರ್ ಮೇಲೆ ಬಸ್ ಒಂದೇ ತಪ್ಪು. ಇಲ್ಲಿ ನಮ್ಮ ಗೇಟಲ್ಲಿ ಬೇಜಾನು ಆಕ್ಸಿಡೆಂಟ್ಗಳಾಗುತ್ತೆ. ನಾವೇ ಎಷ್ಟೋ ಜನಕ್ಕೆ ಹಾಸ್ಪಿಟ್ಲಿಗೆ ಎತ್ಕೊಂಡೋಗಿ ಹಾಕಿದ್ರೆ, ಇದು ಮಾಡಿದರೆ, ನಮ್ಮ ಕೈಲಾದಷ್ಟು ನಾವು ಸಪೋರ್ಟ್ ಮಾಡಿದರೆ. ಆದರೂ ಇಲ್ಲಿ ನಮ್ಮ ಗೇಟಲ್ಲಿ ಜಾಸ್ತಿ ತೊಂದರೆ ಆಗುತ್ತೆ. ನಮಗೆ ಇಲ್ಲಿ ಏನಾದರೂ ಗೌರ್ಮೆಂಟ್ನಿಂದ ಇಲ್ಲಿ ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕು ಆಕ್ಸಿಡೆಂಟ್ಗಳಾಗೋದಕ್ಕೋಸ್ಕರ. ಬೇಜಾನು ಜನ ಸುತ್ತಾಗಿದ್ದಾರೆ, ಲೆಕ್ಕನೇ ಇಲ್ಲ. ಸ್ವಲ್ಪ ಏನಾದರೂ ಗೌರ್ಮೆಂಟಿಂದ ಒಂದು ಅಂಡರ್ ಪಾಸ್ ಏನಾದರೂ ಮಾಡ್ಕೊಳ್ಳೋದಕ್ಕೆ ನಾವು ಹೇಳ್ಕೊತೀವಿ. ಇನ್ನು ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಬಂದ ಚಿಕ್ಕಬಳ್ಳಾಪುರ ಸಂಚಾರಿ ಠಾಣೆ ಪೊಲೀಸರು ಬಸ್ ಕೆಳಗೆ ಶವವಾಗಿದ್ದ ಮೂವರನ್ನು ಹರಸಾಹಸ ಪಟ್ಟು ಶವಗಳನ್ನು ಆಚೆ ತೆಗೆದು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ಸಾಗಿಸಿದರು. ಆದರೆ ಮೂವರನ್ನು ಬಲಿ ಪಡೆದ ಬಸ್ನ ಚಾಲಕ ಬಸ್ ಬಿಟ್ಟು ಪರಾರಿಯಾಗಿದ್ದು ಪೊಲೀಸರು ಬಸ್ಸನ್ನು ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಇನ್ನು ಇದೇ ಹೊನ್ನೇನಹಳ್ಳಿ ಗೇಟ್ನಲ್ಲಿ ರಸ್ತೆ ಯೂಟರ್ನ್ ಇದ್ದು ಪಕ್ಕದಲ್ಲೇ ಹೋಟೆಲ್ ಇದೆ. ಎರಡು ಕಡೆಯಿಂದ ವಾಹನ ಸವಾರರು ಹೋಟೆಲ್ ಹಾಗೂ ಹೊನ್ನೇನಹಳ್ಳಿ ಗ್ರಾಮಕ್ಕೆ ಹೋಗುತ್ತಾರೆ. ಹೆದ್ದಾರಿಯಲ್ಲಿ ಬರುವ ವಾಹನಗಳು ಅತಿ ವೇಗವಾಗಿ ಬಂದು ನಿಯಂತ್ರಣ ತಪ್ಪಿ ರಸ್ತೆಯಲ್ಲಿ ಇರೋ ಜನರನ್ನು ಬಲಿ ಪಡೆಯುತ್ತಿವೆ. ಈ ಹೊನ್ನೇನಹಳ್ಳಿ ಗೇಟಲ್ಲಿ ಇದೇ ಅಲ್ದಿರೋ ಸುಮಾರು ಸತಿ ಆಕ್ಸಿಡೆಂಟ್ಗಳಾಗಿದೆ. ಅಲ್ಲಿ ಏನಂದರೆ ಇವರು ಫ್ಲೇವರ್ ಮಾಡಬೇಕಾಯ್ತು. ಸರ್ವಿಸ್ ರೋಡ್ಗಳೆಲ್ಲ ಇದೆ, ಸರ್ವಿಸ್ ರೋಡ್ ಇದ್ರೂ ಇವರು ಫ್ಲೇವರ್ ಮಾಡಿದ್ರೆ ಈ ಅನಾಹುತಗಳು ತಡೆಗಟ್ಟಲು ಸಾಧ್ಯ ಆಗುತ್ತದೆ. ಆಮೇಲೆ ಟೂ ವೀಲರ್ಗಳು ಭಯಂಕರ ಅಲ್ಲಿ ಟರ್ನಿಂಗ್ ಮಾಡೋದು. ಆಮೇಲೆ ಇವರು ಸುಮಾರು ಸತಿ ಇವರು ಅಲ್ಲಿ ರೋಡ್ ತಡೆ ಮಾಡಿ ಎಲ್ಲ ಇದಕ್ಕೂ ಅಪ್ಲಿಕೇಶನ್ ಕೊಟ್ಟಾಗ, ಎಲ್ಲ ರೀತಿಯೂ ಕೊಟ್ಟಾಗ ಇವರು ಯಾವುದೇ ರೀತಿ ಕ್ರಮ ಜರುಗಿಸ್ಕೊಂಡಿಲ್ಲ. ನಾನು ಫ್ಲೇವರ್ ಆಗಲೇಬೇಕಲ್ಲಿ, ಫ್ಲೇವರ್ ಆದರೆ ಮಾತ್ರ ಇಂಥ ಪ್ರಕರಣಗಳು ಕಮ್ಮಿ ಆಗ್ತವೆ. ಇಲ್ಲಾಂದರೆ ಅದು ಭಾರಿ ಡೇಂಜರಸ್ ಪ್ಲೇಸ್ ಅದು. ಹೊನ್ನೇನಹಳ್ಳಿ ಗೇಟ್ ಅಂತೂ ಭಾರಿ ಡೇಂಜರಸ್ ಪ್ಲೇಸು. ಇದೇ ಸುಮಾರು ಸತಿ ಇದು 10ನೇದೋ 20ನೇದೋ ಆಗಿದೆ. ಆದರೂ ಕೂಡ ಯಾರೇ ಆಗಲಿ ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ತಾ ಇಲ್ಲ. ಸರ್ವಿಸ್ ರೋಡೆಲ್ಲ ಇದೆ, ಅದಕ್ಕೇನು ಸಮಸ್ಯೆ ಏನಿಲ್ಲ.
ಅಲ್ಲಿ ಫ್ಲೇವರ್ ಆದರೆ ಇಂಥ ಪ್ರಕರಣ ಕಮ್ಮಿ ಆಗ್ತದೆ. ತಪ್ಪು ಸರ್, ಮೊಬೈಲ್ ಎಲ್ಲ ಯೂಸ್ ಮಾಡಬಾರ್ದು. ಅಲ್ಲೆಲ್ಲ ಬೋರ್ಡ್ಗಳು ಹಾಕಿರ್ತಾರೆ, ಮೊಬೈಲ್ ಯೂಸ್ ಮಾಡಬೇಡ್ರಿ, ಧೂಮಪಾನ ಮಾಡಿ ಬರಬೇಡ್ರಿ ಅಂತ ಹೇಳಿರ್ತಾರೆ. ಇವ್ರೇನು ಮಾಡ್ತಾರೆ, ಟೂ ವೀಲರ್ಸ್ ಅವರು ಯಥಾ ಪ್ರಕಾರ ಸೇಮ್ ಅವ್ರು ಯಾವ ಮಾಡಬಾರ್ದು ಅಂತ ಹೇಳಿರ್ತಾರೆ ಅದೇ ಮಾಡ್ತಾರೆ. ಮೊಬೈಲ್ ಹಿಡಿಬೇಡ್ರಿ ಅಂತ ಹೇಳಿದ್ರೆ ಮೊಬೈಲ್ ಹಿಡಿದೇ ಹಿಡಿತಾರೆ ಅವರು. ಚಾಲೆಂಜ್ ಮಾಡೋದವರು ಪೊಲೀಸ್ನವರು ಎಷ್ಟು ಕಂಟ್ರೋಲ್ ಮಾಡ್ತಾರೆ, ಎಷ್ಟಂತ ಕಂಟ್ರೋಲ್ ಮಾಡ್ತಾರೆ ಅವರು. ಇವರು ಪಬ್ಲಿಕ್ ತಿಳ್ಕೊಂಡು ಅದಕ್ಕೆ ಅವರು ರೆಸ್ಪಾನ್ಸ್ ಮಾಡಬೇಕು. ಅವರಿಗೆ ರೆಸ್ಪಾನ್ಸ್ ಮಾಡಿದ್ರೆ ಇಂಥ ಪ್ರಕರಣಗಳು ಕಮ್ಮಿ ಆಗ್ತವೆ. ಒಟ್ಟಿನಲ್ಲಿ ಮೊದಲ ಪತಿಯಿಂದ ದೂರವಾಗಿ ಎರಡನೇ ಮದುವೆ ಮಾಡಿಕೊಂಡ ಎರಡು ತಿಂಗಳಲ್ಲಿ ಮಗ ಗಂಡನ ಸಮೇತ ಖಾಸಗಿ ಬಸ್ಗೆ ಸಿಲುಕಿ ದಂಪತಿಯೊಂದು ಪ್ರಾಣ ಬಿಟ್ಟಿದ್ದು ದುರಂತವೇ ಸರಿ. ಇನ್ನು ಮುಂದಾದರೂ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಕ್ರಮ ಕೈಗೊಳ್ತಾರಾ ಕಾದು ನೋಡಬೇಕಾಗಿದೆ. ಅರುಣ್ ಕುಮಾರ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.